ಜನಪದ ವೈಭವಗಳ ಪಾಠದಲ್ಲಿ ನಾವು ಅಭ್ಯಾಸ ಚಟುವಟಿಕೆಗಳನ್ನು ನೋಡಬೇಕು. ಅಲ್ಲಿ ಆ ಅಭ್ಯಾಸ ಚಟುವಟಿಕೆಗಳಲ್ಲಿ ಕ್ರಿಯಾಪದ ಎಂಬುದಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಕ್ರಿಯಾಪದ ಏನು ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಕ್ರಿಯಾಪದ ಅಂದ್ರೇನು? ಕ್ರಿಯೆ ಅಂದರೆ ಕೆಲಸ, ಕೆಲಸ ನಡೆದಿದೆ ಎಂಬುದನ್ನು ಸೂಚಿಸುವಂಥದ್ದೇ ಕ್ರಿಯಾಪದ ಆಗ್ತದೆ. ಇಲ್ಲಿ ಒಂದಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನು ಮಾಡಿದನು, ಅವನು ಊಟವನ್ನು ಮಾಡುವನು, ದೇವರು ಒಳ್ಳೆಯದನ್ನು ಮಾಡಲಿ. ನೋಡಿ, ಮೊದಲ ವಾಕ್ಯವನ್ನು ಗಮನಿಸಿ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ಹಾಗಾದರೆ ಈ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಯಾವುದಾಯಿತು? ತಾಯಿ ಅನ್ನುವಂಥದ್ದು ಕರ್ತೃ ಆಯಿತು, ಏನನ್ನು ಅನ್ನೋದನ್ನು ಸೂಚಿಸುವಂಥ ಕರ್ಮಪದ ಆಯಿತು, ಮಾಡುತ್ತಾಳೆ ಎನ್ನುವಂಥದ್ದು ಕ್ರಿಯಾಪದ ಆಗಿದೆ. ಇಲ್ಲಿ ಗಮನಿಸಿ ವಾಕ್ಯವನ್ನು. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದೆ. ತಾಯಿಯು ಅನ್ನುವಂಥ ಕರ್ತೃಪದ ಆದರೆ, ಕರ್ತೃಪದ ಇದು ಕರ್ಮಪದ, ಹಾಗೆ ಮಾಡುತ್ತಾಳೆ ಅನ್ನುವಂಥದ್ದು ಕ್ರಿಯಾಪದ, ಇದು ಕ್ರಿಯಾಪದ ಆಯಿತು. ಹಾಗೆ ಇನ್ನೊಂದು ವಾಕ್ಯವನ್ನು ಕೊಟ್ಟಿದ್ದರು. ತಂದೆಯು ಕೆಲಸವನ್ನು ಮಾಡಿದನು. ತಂದೆ ಅನ್ನುವಂಥದ್ದು ಏನನ್ನು ಸೂಚಿಸ್ತದೆ? ಕರ್ತೃ. ಕೆಲಸವನ್ನು ಅನ್ನುವಂಥದ್ದು ಕರ್ಮಪದ, ಮಾಡಿದನಂತ ಕ್ರಿಯೆಯನ್ನು ಸೂಚಿಸ್ತದೆ. ಹಾಗೆ ಅವನು ಊಟವನ್ನು ಮಾಡುವನು, ಇಲ್ಲಿ ಅವನು ಕರ್ತೃ, ಊಟವನ್ನು ಕರ್ಮಪದ, ಮಾಡುವನು ಕ್ರಿಯಾಪದವನ್ನು ಸೂಚಿಸ್ತದೆ. ದೇವರು ಒಳ್ಳೆಯದನ್ನು ಮಾಡಲಿ, ದೇವರು ಕರ್ತೃಪದ, ಒಳ್ಳೆಯದನ್ನು ಕರ್ಮಪದ, ಮಾಡಲಿ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ. ಈ ವಾಕ್ಯಗಳನ್ನು ಗಮನಿಸಿದಾಗ ಅಡಿ ಗೆರೆ ಎಳೆದಿರುವಂಥ ಪದಗಳು ಕ್ರಿಯೆ ಪೂರ್ಣಗೊಂಡಿದೆ ಎಂಬುದನ್ನು ಸೂಚಿಸ್ತದೆ. ಯಾವುದದು? ಹಾಗಾದರೆ ಈ ಮೊದಲ ವಾಕ್ಯದಲ್ಲಿ ತಾಯಿ ಅಡಿಗೆಯನ್ನು ಮಾಡುತ್ತಾಳೆ, ಅಲ್ಲಿ ಗೆರೆ ಎಳೆದಿರುವಂಥ ಪದ ಯಾವುದು? ಮಾಡುತ್ತಾಳೆ. ಹಾಗೆ ಎರಡನೇ ಪದ ಅದರಲ್ಲಿ ಯಾವುದಿದೆ? ಹಾಗಾದರೆ ಮಾಡಿದನು ಅಂದರೆ ವಾಕ್ಯ ಏನಾಯ್ತು ಅಲ್ಲಿ? ತಂದೆಯ ಕೆಲಸವನ್ನು ಮಾಡಿದನು, ಇದರಲ್ಲಿ ಮಾಡಿದನು ಗೆರೆ ಎಳೆದ ಪದ. ಮೂರನೇದು ಮಾಡುವನು, ಅವನು ಊಟವನ್ನು ಮಾಡುವನು ಇದು ಗೆರೆ ಎಳೆದಂಥ ಪದ. ಹಾಗೆ ಮಾಡಲಿ, ಇದು ದೇವರು ಒಳ್ಳೆಯದನ್ನು ಮಾಡಲಿ ಎಂಬ ವಾಕ್ಯದಲ್ಲಿ ಗೆರೆ ಎಳೆದಿರುವಂಥ ಪದ. ಹಾಗೆ ಇಲ್ಲಿ ಕ್ರಿಯೆ ನಡೆದಿದೆ ಎಂಬುದನ್ನು ಸೂಚಿಸ್ತಾನೆ. ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ, ಇದೆಲ್ಲವೂ ಕ್ರಿಯೆ ನಡೆದಿದೆ ಎಂಬುದನ್ನು ಸೂಚಿಸ್ತದೆ. ಹಾಗಾದ್ರಿಂದ ಆ ಪದಗಳಿಗೆ ನಾವು ಏನಂತ ಹೇಳ್ತೀವಿ? ಕ್ರಿಯಾಪದ. ಹಾಗಾದರೆ ನಿಮಗೆ ಒಂದು ವಾಕ್ಯದಲ್ಲಿ ಏನಾದರೂ ಪ್ರಶ್ನೆಯನ್ನು ಕೇಳ್ಬೋದು. ಕ್ರಿಯಾಪದ ಅಂದ್ರೇನು? ಯಾವ ವಾಕ್ಯದಲ್ಲಿ ಒಂದು ಕ್ರಿಯೆ ನಡೆದಿದೆ ಎಂಬುದನ್ನು ಸೂಚಿಸ್ತದೆಯೋ ಅದೇ ಕ್ರಿಯಾಪದ. ಹಾಗಾದರೆ ಈ ಕ್ರಿಯಾಪದಗಳನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಅದರಲ್ಲಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಬೇಕಾಗ್ತದೆ. ಕ್ರಿಯಾಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ? ಧಾತು ಅಂತ ಕರಿತೀವಿ. ಯಾವುದು? ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ? ಕ್ರಿಯಾ ಪ್ರಕೃತಿ ಎಂಬುದಾಗಿ ಇದಕ್ಕೆ ಕರಿತೀವಿ. ಏನಾಗಿದ್ರೆ ಕ್ರಿಯಾ ಪ್ರಕೃತಿ, ಕ್ರಿಯಾಪದದ ಮೂಲ ರೂಪ. ಹಾಗಾದರೆ ಇಲ್ಲಿ ಕ್ರಿಯಾಪದ ಆಗಿದೆ. ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ, ಇದು ಕ್ರಿಯಾಪದಗಳಾಯಿತು. ಹಾಗಾದ್ರೆ ಧಾತು ಅಂದರೆ ಏನಿಲ್ಲಿ? ಮಾಡುತ್ತಾಳೆ ಅಂತ ಪದ ಇದ್ರೆ ಇದರಲ್ಲಿ ಧಾತು ಏನಾಗ್ತದೆ? ಹಾಗಾದರೆ ಮಾಡು. ಹಾಗೆ ಇಲ್ಲಿ ಏನಾಗ್ತದೆ? ಮಾಡುತ್ತಾನೆ. ಒಂದು ವೇಳೆ ತಿನ್ನುತ್ತಾನೆ ಅಂತ ಇದ್ದರೆ, ಕ್ರಿಯಾಪದ ಇದ್ದರೆ ಅದರಲ್ಲಿ ಏನಾಗ್ತದೆ? ಹಾಗಾದರೆ ತಿನ್ನು. ಆಡುತ್ತಾನೆ ಅಂತ ಏನಾದರೂ ಒಂದು ಪದ ಇದ್ದರೆ ಆಡು. ಇವೆಲ್ಲವೂ ಸಹ ಧಾತು ಆಗ್ತದೆ. ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಥವಾ
ಕ್ರಿಯಾ ಪ್ರಕೃತಿ ಎಂಬುದಾಗಿ ಕರಿತೀವಿ. ಕೆಲವೊಂದು ಸಂದರ್ಭದಲ್ಲಿ ಕ್ರಿಯಾ ಪ್ರಕೃತಿ ಎಂದರೇನು ಅಂತ ಕೇಳಿರ್ತಾರೆ. ಕ್ರಿಯಾ ಪ್ರಕೃತಿ ಅಂದರೆ ಧಾತುಗೆ ಹೇಳುವಂಥ ಇನ್ನೊಂದು ಹೆಸರಾಗಿದೆ. ಹಾಗಾದರೆ ಇದರಲ್ಲಿ ಧಾತುಗಳಲ್ಲಿ ಎಷ್ಟು ಅಂಶಗಳಿದ್ದಾವೆಂದರೆ ಎರಡು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಎಷ್ಟು ಅಂಶಗಳಿದ್ದಾವೆ ಹಾಗಾದರೆ? ಒಂದು ಸಕರ್ಮಕ ಧಾತು. ಸಕರ್ಮಕ ಧಾತು, ಸಕರ್ಮಕ ಧಾತು. ಎರಡನೇದಾಗಿ ಅಕರ್ಮಕ ಧಾತು. ಒಂದನೇದು ಸಕರ್ಮಕ, ಎರಡನೇದು ಅಕರ್ಮಕ. ಧಾತು ಎನ್ನುವಂಥ ಏಳು ಅಂಶಗಳನ್ನು ನಾವು ಇದರಲ್ಲಿ ತಿಳಿದುಕೊಳ್ಬೇಕು. ಧಾತುಗಳಲ್ಲಿ ನಾವು ತಿಳ್ಕೊಂಡಿದ್ದು ಯಾವುದದು? ಸಕರ್ಮಕ ಧಾತು ಮತ್ತು ಅಕರ್ಮಕ. ಹಾಗಾದರೆ ಏನಾಗಾದರೆ ಸಕರ್ಮಕ ಧಾತು ಅಂದರೆ ಏನು, ಅಕರ್ಮಕ ಧಾತುಗಳು ಅಂದರೆ ಏನು ಎಂಬುದನ್ನು ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ವಾಕ್ಯವನ್ನು ಗಮನಿಸಿ, ರಾಮನು ಗಿಡವನ್ನು ನೆಟ್ಟನು. ಎರಡನೇದು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು. ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಇಲ್ಲಿ ಕ್ರಿಯಾಪದ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ, ಕ್ರಿಯಾಪದಕ್ಕೆ ಗೆರೆಯನ್ನು ಎಳೆದಿದ್ದಾರೆ, ಅದು ಕ್ರಿಯಾಪದ ಆಗ್ತದೆ. ಇಲ್ಲಿ ಸಕರ್ಮಕ ಅಂದರೆ ಈ ವಾಕ್ಯವನ್ನು ಗಮನಿಸಿ, ರಾಮನು ಗಿಡವನ್ನು ನೆಟ್ಟನು. ಎಷ್ಟು ಅಂಶ ಇದೆ ಇಲ್ಲಿ? ಕರ್ತೃ, ಕರ್ಮ, ಕ್ರಿಯಾಪದ, ಮೂರು ಅಂಶಗಳಿದ್ದಾವೆ. ರಾಮನು ನೆಟ್ಟನು ಎಂಬುದನ್ನು ಅಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದರೆ ಅಥವಾ ಅಲ್ಲಿ ನಮ್ಮ ವಾಕ್ಯದಲ್ಲಿ ಬಂದಿದ್ದರೆ ರಾಮನು ನೆಟ್ಟನು ಅಂತಿದ್ದರೆ ಅದು ವಾಕ್ಯ ಪೂರ್ಣ ಆಗಲಿಲ್ಲ. ಯಾಕೆ ಹಾಗಾದರೆ? ಅಲ್ಲಿ ಕರ್ಮಪದ ಅನ್ನುವಂಥದ್ದು ಬರಲಿಲ್ಲ. ಕರ್ಮಪದ ಹಾಗಾದರೆ ಯಾವುದಲ್ಲಿ? ಗಿಡವನ್ನು. ರಾಮನು ಗಿಡವನ್ನು ನೆಟ್ಟನು. ಇಲ್ಲಿ ಎಷ್ಟು ಅಂಶಗಳಿದೆ? ರಾಮನು, ಕರ್ತೃಪದ ಆಯಿತು, ಇದು ಕರ್ಮಪದ, ಮೂರನೇದು ಯಾವುದಾಯಿತು ಇಲ್ಲಿ? ಕ್ರಿಯಾಪದ. ಕ್ರಿಯಾಪದಗಳಿದೆ. ಹಾಗಾಗಿ ಸಕರ್ಮಕದಾದ ಅಂದರೆ ಯಾವ ವಾಕ್ಯದಲ್ಲಿ ಕರ್ಮಪದವನ್ನು ಬಯಸ್ತದೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಸಕರ್ಮಕ ಧಾತು. ಒಂದು ವೇಳೆಯಲ್ಲಿ ರಾಮನು ನೆಟ್ಟನು ಅಂತ ಒಂದು ವಾಕ್ಯವನ್ನು ಕೊಟ್ಟಿದ್ದರೆ ಅದು ವಾಕ್ಯ ಪರಿಪೂರ್ಣ ಆಗಲಿಲ್ಲ. ಯಾಕಂದರೆ ಯಾವುದನ್ನು ನೆಟ್ಟನು ಎಂಬುವಂಥ ಸಂಶಯ ನಮಗೆ ಮೂಡ್ತದೆ. ಆದ್ದರಿಂದ ಒಂದು ಪೂರ್ಣ ವಾಕ್ಯದಲ್ಲಿ ಕರ್ಮಪದವನ್ನು ಒಳಗೊಂಡಿದ್ದರೆ ಯಾವುದಾದ ಅಂಶಗಳು ಒಳಗೊಂಡಿರಬೇಕು? ಕರ್ತೃ, ಕರ್ಮ, ಕ್ರಿಯಾಪದ, ಈ ಎಲ್ಲ ಅಂಶವನ್ನು ಒಳಗೊಂಡು ಬಹಳ ಮುಖ್ಯವಾಗಿ ಕರ್ಮಪದವನ್ನು ಒಳಗೊಂಡಿದ್ದರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸಕರ್ಮಕ ಧಾತು. ಒಂದು ವಾಕ್ಯದಲ್ಲಿ ಎಲ್ಲಾದರೂ ಪ್ರಶ್ನೆಯನ್ನು ಕೇಳೋದು, ಸಕರ್ಮಕ ಧಾತು ಅಂದರೆ ಯಾವ ವಾಕ್ಯದಲ್ಲಿ ಕರ್ಮಪದವನ್ನು ಬಯಸ್ತದೋ ಆ ವಾಕ್ಯವನ್ನು ನಾವು ಏನಂತ ಕರಿತೀವಿ ಸಕರ್ಮಕ ಧಾತು. ಇಲ್ಲಿ ನೋಡಿ ವಾಕ್ಯವನ್ನು ಗಮನಿಸಿ, ರಾಮನು ಗಿಡವನ್ನು ನೆಟ್ಟನು, ಶಿಲ್ಪಿಗಳ ಗುಡಿಯನ್ನು ಕಟ್ಟಿದರು, ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ಈ ಮೂರು ವಾಕ್ಯಗಳಲ್ಲಿ ನೆಟ್ಟನು, ಕಟ್ಟಿದರು, ಓದಿದರು ಎಂಬ ಕ್ರಿಯಾಪದಗಳಿಗೆ ಏನನ್ನು ಎನ್ನುವಂಥ ಪ್ರಶ್ನೆ ಹಾಕಿದಾಗ, ಅನುಕ್ರಮವಾಗಿ ಇಲ್ಲಿ ಪ್ರಶ್ನೆಗಳು ಹಾಕಿದಾಗ ನಮಗೆ ಮೊದಲನೇದಕ್ಕೆ ಏನನ್ನು ನೆಟ್ಟನು ಎಂಬುದನ್ನು ಪ್ರಶ್ನೆ ಹಾಕಿದಾಗ ಅಲ್ಲಿ ಉತ್ತರ ಸಿಗುವಂಥದ್ದು ಯಾವುದು? ಗಿಡವನ್ನು. ಹಾಗೆ ಎರಡನೇದರಲ್ಲಿ ಕಟ್ಟಿದರು ಎನ್ನುವಂಥ ಪ್ರಶ್ನೆ ಮೂಡಿದಾಗ ಏನನ್ನುವಂಥ ಪ್ರಶ್ನೆ ಆಗ್ತದೆ, ಆಗ ಅಲ್ಲಿ ಉತ್ತರ ನಮಗೆ ಯಾವುದು? ಗುಡಿಯನ್ನು. ಮೂರನೆಯ ವಾಕ್ಯದಲ್ಲಿ ಏನನ್ನು ಓದಿದರು ಎನ್ನುವಂಥ ಪ್ರಶ್ನೆ ಮಾಡಿದಾಗ ಪಾಠವನ್ನು ಎನ್ನುವಂಥ ಉತ್ತರ ನಮಗೆ ಸಿಗ್ತದೆ. ಆದ್ದರಿಂದ ಯಾವ ವಾಕ್ಯದಲ್ಲಿ ಕರ್ಮಪದವನ್ನು ಬಯಸ್ತದೋ ಅವುಗಳ ಏನಾಗ್ತದೆ? ಸಕರ್ಮಕ ಧಾತುಗಳು. ಮುಂದೆ ಎರಡನೇದು ಅಕರ್ಮಕ ಧಾತುಗಳು. ಹಾಗಾದರೆ ಅಕರ್ಮಕ ಧಾತುಗಳು ಯಾವ ರೀತಿ ಆಗ್ತದೆ ಎಂಬುದನ್ನು ನೋಡಿದ್ರೆ ಇಲ್ಲಿ ವಾಕ್ಯವನ್ನು ಗಮನಿಸಿ, ಕೂಸು ಮಲಗಿತು, ಅವನು ಬದುಕಿದನು, ಆಕಾಶ ಹೊಳೆಯುತ್ತಿದೆ. ವಾಕ್ಯ ಏನಂತಿದೆ ಹಾಗಾದರೆ? ಕೂಸು ಮಲಗಿತು, ಕೂಸು ಮಲಗಿತು. ಎರಡನೇದು ಅವನು ಬದುಕಿದನು. ಮೂರನೇದು ಆಕಾಶ ಹೊಳೆಯುತ್ತಿದೆ,
ಆಕಾಶ ಹೊಳೆಯುತ್ತಿದೆ ಹೊಳೆಯುತ್ತಿದೆ. ಇಲ್ಲಿ ನಮಗೆ ಕೂಸು, ಕೂಸು ಅಂದರೆ ಮಗು. ಮಲಗಿತು, ಮಲಗಿತು ಅನ್ನುವಂಥದ್ದು ಕ್ರಿಯಾಪದ. ಹಾಗೆ ಇಲ್ಲಿ ಅವನು ಬದುಕಿದನು ಕ್ರಿಯಾಪದ, ಹೊಳೆಯುತ್ತಿದೆ ಎಂಬಂಥದ್ದು ಕ್ರಿಯಾಪದ. ಹಿಂದೆ ನಾವು ಸಕರ್ಮಕದಲ್ಲಿ ತಿಳ್ಕೊಂಡಿದ್ವಿ ಏನು ಇರಬೇಕು ಸಕರ್ಮಕ ಅಂದರೆ ಅಲ್ಲಿ ಕರ್ಮಪದ ಇರಬೇಕಾಯಿತು. ಆದರೆ ಇಲ್ಲಿ ಅಕರ್ಮಕದಲ್ಲಿ ಎರಡನೇ ಪದ ಅಂದರೆ ಏನಂತ ಹೇಳ್ಬೇಕು, ಕರ್ಮಪದ ನಮಗೆ ಕಾಣಿಸೋದಲ್ಲಿ ನೋಡಿ, ಕೂಸು ಮಲಗಿತ್ತು ಏನನ್ನು ಅನ್ನುವಂಥ ಪ್ರಶ್ನೆಯನ್ನು ಮಾಡುವ ಅಗತ್ಯ ಇರೋದಿಲ್ಲ. ಸಕರ್ಮಕದಲ್ಲಿ ಏನಾಗ್ತಿತ್ತು, ಪ್ರಶ್ನೆಯನ್ನು ಮಾಡಬೇಕು, ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಕರ್ಮಪದದ ಬಳಕೆ ಆಗ್ತದೆ. ಆದರೆ ಇಲ್ಲಿ ನಮಗೆ ನೇರವಾದಂಥ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ, ಉತ್ತರ ಸಿಕ್ಕಿತ್ತು. ಕೂಸು ಮಲಗಿತ್ತು, ಮಲಗಿದೆ, ಅದರ ಕೆಲಸ ಏನಾಗ್ತದೆ, ಮಲಗಿದೆ. ಅವನು ಬದುಕಿದನು, ಬದುಕಿದ ಜೀವನವನ್ನು ನಡೆಸ್ತಿದ್ದಾನೆ ಎಂಬುದು ನಮಗೆ ನೇರವಾಗಿ ಉತ್ತರ ಸಿಕ್ಕಿದೆ. ಆಕಾಶ ಹೊಳೆಯುತ್ತಿದೆ, ಇಲ್ಲಿ ಮತ್ತೆ ಪ್ರಶ್ನೆಯನ್ನು ಮಾಡುವ ಅಗತ್ಯ ಇಲ್ಲ, ಆಕಾಶ ಹೊಳೆಯುತ್ತಿದೆ ಎಂಬುದು ನಮಗೆ ಗೊತ್ತಾಗಿದೆ. ಆದರೆ ಸಕಾರ್ಮಕದಲ್ಲಾದರೆ ಪ್ರಶ್ನೆಯನ್ನು ಮಾಡಬೇಕು, ಇಲ್ಲಿ ನೇರವಾಗಿ ನಮಗೆ ಉತ್ತರ ಸಿಕ್ಕಿದೆ. ಇಲ್ಲಿ ಮಲಗಿತ್ತು, ಬದುಕಿದನು, ಹೊಳೆಯುತ್ತಿದೆ ಎಂಬಂಥ ಕ್ರಿಯಾಪದಗಳು ಈ ಕ್ರಿಯಾಪದಗಳಿಗೆ ಏನನ್ನು ಎಂದು ಪ್ರಶ್ನೆ ಮಾಡಲು ಅಥವಾ ಹಾಕಲು ಸಾಧ್ಯವಿಲ್ಲ. ಯಾಕಂದರೆ ನೇರವಾಗಿ ಉತ್ತರ ಸಿಕ್ಕಿರುವ ಕಾರಣದಿಂದ ಮತ್ತೆ ಪ್ರಶ್ನೆಯನ್ನು ಮಾಡುವಂಥ ಅಗತ್ಯತೆ ಅಲ್ಲಿ ಇರೋದಿಲ್ಲ. ಹಾಗಾಗಿ ಈ ಕ್ರಿಯಾಪದಗಳಲ್ಲಿರುವ ಮಲಗು, ಬದುಕು, ಹೊಳೆ ಎಂಬ ಧಾತುಗಳು ಕರ್ಮಪದವನ್ನು ಬಯಸುವುದಿಲ್ಲ. ಆದ್ದರಿಂದ ಯಾವ ಪದಗಳು ಅಥವಾ ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳಿಗೆ ಅಕರ್ಮಕ ಧಾತುಗಳು ಎಂಬುದಾಗಿ ಕರಿತೀವಿ. ಅಕರ್ಮಕ ಧಾತು ಎಂದರೆ ಏನು ಎಂಬುದನ್ನು ತಿಳಿದಾದರೆ ಕರ್ಮಪದವನ್ನು ಬಯಸದ ಧಾತುಗಳಿಗೆ ಏನು ಹಾಗಾದರೆ ಕರ್ಮಪದವನ್ನು ಬಯಸದ ಧಾತುಗಳಿಗೆ ಧಾತುಗಳಿಗೆ ನಾವು ಅಕರ್ಮಕ ಧಾತುಗಳು ಎಂಬುದಾಗಿ ಕರಿತೀವಿ. ಇಲ್ಲಿ ವಾಕ್ಯವನ್ನು ಗಮನಿಸಿ, ಎಲ್ಲೆಲ್ಲೂ ಸಹ ಕರ್ಮಪದದ ಬಳಕೆ ಆಗಲಿಲ್ಲ, ಆದ್ದರಿಂದ ಅಕರ್ಮಕ ಧಾತುಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಒಂದು ವೇಳೆ ಪ್ರಶ್ನೆಯನ್ನು ಕೊಡಬೇಕಾದ್ರೆ ನಿಮಗೆ ಸಕರ್ಮಕ ಧಾತು ಅಂತ ಹೇಳಿದರೆ ಏನಂತ ಬರಬೇಕು, ಇಲ್ಲಿ ಕರ್ಮಪದವನ್ನು ಬಯಸುವಂಥ ಧಾತುಗಳೇ ಸಕಾರ್ಮಕ ಧಾತುಗಳಾಗ್ತವೆ, ಆ ರೀತಿಯಾಗಿ ನೀವು ಬರೀಬೇಕಾಗ್ತದೆ. ಕೆಲವೊಂದು ಸಂದರ್ಭ ಪ್ರಶ್ನೆಯನ್ನು ಕೊಡಬೇಕಾದ್ರೆ ವ್ಯತ್ಯಾಸವನ್ನು ಕೇಳಿರ್ತಾರೆ, ಸಕರ್ಮಕ ಮತ್ತು ಅಕರ್ಮಕ ಧಾತುಗಳ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದಾಗ ಏನು ಬರೀಬೇಕು, ಸಕರ್ಮಕ ಅಂದರೆ ಕರ್ಮಪದವನ್ನು ಬಯಸುವಂಥ ಧಾತುಗಳು, ಅಕರ್ಮಕ ಅಂದರೆ ಕರ್ಮಪದವನ್ನು ಬಯಸದ ಧಾತುಗಳಿಗೆ ಅಕರ್ಮಕ ಧಾತುಗಳು ಎಂಬುದಾಗಿ ಕರೆಯಲಾಗ್ತದೆ. ಇತಿಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಇರುವಂಥ ವ್ಯಾಕರಣ ಅಂಶಗಳನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂಥ ವ್ಯಾಕರಣ ಅಂಶಗಳ ಪರಿಚಯವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಸಾಯಿರಾಮ್.